ಇದೊಂದು ದಲಿತ ವಿರೋಧಿಯಾದಂತ ಸರ್ಕಾರ ಇದೊಂದು ಹಗರಣಗಳ ಸರ್ಕಾರ ಇದೊಂದು ಶೂನ್ಯ ಅಭಿವೃದ್ಧಿಯ ಸರ್ಕಾರ ದಾಖಲೆಗಳೇ ಉತ್ತರ ಕೊಡ್ತಾ ಇದೆ ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಅವರು ಬಂಡತನದಲ್ಲಿ ಮುಂದುವರೆದ್ರೆ ಮುಂದೆ ಏನು ಮಾಡಬೇಕು ಅಂತ ನಂತರ ತೀರ್ಮಾನ ಮಾಡ್ತೇವೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಏನು ಇವತ್ತು ಪಾದಯಾತ್ರೆಯನ್ನ ಮತ್ತೊಮ್ಮೆ ನಮ್ಕೊಂಡಿದೆ ಇದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಪಾದಯಾತ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಈಗಾಗಲೇ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಜೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದಂತಹ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಸಾಕಷ್ಟು ಉತ್ಸಾಹಿಯಾಗಿ ಬೆಳೆಂಬೆಳಗ್ಗೆ ಹೆಜ್ಜೆ ಆಗ್ತಾ ಇದೀರಾ ಸೊ ತಮ್ಮ ಈ ಒಂದು ಏನು ಪಾದಯಾತ್ರೆಯ ಮುಖ್ಯ ಉದ್ದೇಶ ಅಂತ ಏನಂತ ಹೇಳಕ್ ಇದೊಂದು ದಲಿತ ವಿರೋಧಿಯಾದಂಥ ಸರ್ಕಾರ ಇದೊಂದು ಹಗರಣಗಳ ಸರ್ಕಾರ ಇದೊಂದು ಶೂನ್ಯ ಅಭಿವೃದ್ಧಿಯ ಸರ್ಕಾರ ಈ ಮೂರು ವಿಷಯವನ್ನ ಇಟ್ಟುಕೊಂಡು ಎಂಟು ದಿನಗಳ ಕಾಲ ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎಸ್ ಸರ್ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬಟ್ ನಿನ್ನೆ ಪ್ರಮುಖವಾಗಿ ಏನು ಸಾಕಷ್ಟು ಉದ್ದೇಶಗಳನ್ನು ತಾವು ತಿಳಿಸಿದಿರ ಸಭೆಯಲ್ಲೆಲ್ಲ ಆದರೆ ಮುಖ್ಯವಾಗಿ ಬೇಕಾಗಿರೋದು ಅಂತಂದರೆ ಈಗ ಏನು ಸಿ ಎಂ ಅವರ ಏನು ರಾಜೀನಾಮೆಯನ್ನು ಕೇಳಿ ಮಾಡ್ತಾ ಇರುವಂಥದ್ದು ಹಾಗೆಯೇ ಸಿಎಂ ಅವರು ಇನ್ ಕೇಸ್ ಏಳು ದಿನದಲ್ಲಿ ರಾಜೀನಾಮೆ ನೀಡಿಲ್ಲ ಅಂತಂದರೆ ನಮ್ಮ ಮುಂದಿನ ಸ್ಟೆಪ್ ಮುಂದುವರಿಸ್ತೇವೆ ಹತ್ತನೇ ತಾರೀಕಿಗೆ ನಮ್ಮ ಪಾದಯಾತ್ರೆ ಸಮಾರೋಪ ಇದೆ ಅಷ್ಟರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಅವರು ಬಂಡತನದಲ್ಲಿ ಮುಂದೆ ಮುಂದೇನು ಮಾಡಬೇಕು ಅಂತ ಅಂತ ತೀರ್ಮಾನ ಮಾಡ್ತೇವೆ ಈ ಒಂದು ಏನು ಪಾದ ಏನು ಸಿಎಂ ಅವರ ವಿಚಾರಕ್ಕೆ ರಾಜೀನಾಮೆ ವಿಚಾರಕ್ಕೆ ಏನು ರಾಜ್ಯಪಾಲರನ್ನ ಬಳಸ್ಕೊಳ್ಳಲಾಗ್ತಿದೆ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ ಸರ್ ಸುಮ್ಮನೆ ಈ ರೀತಿಯಾದಂತ ಆರೋಪಗಳನ್ನ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಕೂಡ ಮಾಡ್ತಾ ಬಂದಿದೆ ದಾಖಲೆಗಳ ಸಮೇತ ಹಗರಣಗಳು ಸಿಕ್ಕಾಕ್ಕೊಂಡಿರುವಂಥ ಸಂದರ್ಭದಲ್ಲಿ ಇದನ್ನು ಹೇಳುವಂತ ಅವಶ್ಯಕತೆಯೇ ಕಾಂಗ್ರೆಸ್ಗೆ ಇವತ್ತಿಲ್ಲ ದಾಖಲೆಗಳೇ ಉತ್ತರ ಕೊಡ್ತಾ ಇದೆ ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ನಾವೀನ್ ಎಲ್ಲೆಲ್ಲಿ ಪಾದಯಾತ್ರೆ ಮಾಡ್ತೀರಾ ಅಲ್ಲೆಲ್ಲ ಒಂದಿನ ಮುಂಚೆನೆ ನಾವು ಜನಾಂದೋಲನ ಮಾಡ್ಲಿ ಹಿಂದೆ ಮುಂದೆನೂ ಮಾಡ್ಲಿ ನಮ್ಮ ಹಿಂದೆನೂ ಮಾಡ್ಲಿ ನಾವು ಅದನ್ನು ಸ್ವಾಗತಿಸ್ತೇವೆ ಎಸ್ ವೀಕ್ಷಕರ ಇದಿಷ್ಟು ಏನೋ ಸುನೀಲ್ ಕುಮಾರ್ ಅವರ ಮಾತು